ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಆಫ್ಟರ್ ಅ ಲಾಂಗ್ ಗ್ಯಾಪ್ ವಿ ಆರ್ ಬ್ಯಾಕ್ ಅಗೇನ್. ಭಾಳ ದಿವಸ ಆಯಿತು ಫ್ರೆಂಡ್ಸ್, ನಾನು ಯಾವುದೇ ರೀತಿಯಲ್ಲಿ ಬರ್ಡಿಂದು ಮತ್ತು ಲಾಫ್ಟಿಂದ ಅಪ್ಡೇಟ್ ತಿಳಿಸಿದ್ದಿಲ್ಲ. ಈಗ ಕಂಪ್ಲೀಟಾಗಿ ಬರ್ಡ್ಸಿಂದ ಮಾಹಿತಿ ಕೊಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಪಾಯಿಂಟ್ಸ್ನ ಕೇಳಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಮುಂಚೆ ನಾವು ಮನೆ ಇದ್ದೀವಿ, ಅದು ಟೆರೆಸ್ ಮೇಲೆ ಇತ್ತು, ಲಾಫ್ಟ್ ಎಲ್ಲ ಈಸಿಯಾಗಿ ಸೆಟ್ ಆಗಿತ್ತು. ಆದರೆ ಇಲ್ಲಿ ಇನ್ನು ಬರ್ಡ್ಸು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊತಾ ಇದ್ದಾವೆ. ಯಾಕಂದರೆ ಈ ಬರ್ಡ್ಸ್ ಹೊರಗಡೆ ರಿಲೀಸ್ ಮಾಡಿದಾಗ ಹಳೆ ಲಾಫ್ಟಿಗೆ ಹೋಗ್ತದೆ, ಅಂದರೆ ಜಾಸ್ತಿ ಅಲ್ಲಿ ಆರೋದ್ರಿಂದ ಬರ್ಡ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ದಾವೆ. ನೋಡ್ಬೋದು ಫ್ರೆಂಡ್ಸ್, ಈ ಸುತ್ತಮುತ್ತ ಲೊಕೇಶನ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೇಲಿರೋದೆಲ್ಲ ಕಂಪ್ಲೀಟಾಗಿ ಕಾಡು, ಎಲ್ಲ ಫಾರೆಸ್ಟ್ ಏರಿಯಾ. ನಾವು ಇರೋದು ಈಗ ಟೋಟಲಾಗಿ ಸಿಟಿ, ಅಂದರೆ ನಮ್ಮದು ಟೌನ್ಶಿಪ್ ಇದು. ಇದು ಟೌನ್ಶಿಪ್ ಎಂಡಲ್ಲಿ ನಾವು ಈಗ ಸ್ಟೇ ಮಾಡ್ತಾ ಇರೋದು. ಇಲ್ಲಿರೋದು ನಮ್ಮನೆ. ಆ್ಯಕ್ಚುಲಿ ನಾವು ಈಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀವಿ. ನಾವೇನೇನ ಅಪ್ ಸ್ಟೇರ್ಸ್ ಅಂದರೆ ಫಸ್ಟ್ ಫ್ಲೋರಿಗೆ ಬಂದಿದ್ದರೆ ಲಾಫ್ಟು ಇಲ್ಲಿ ಸೆಟ್ ಆಗ್ತಾ ಇತ್ತು, ಆದರೆ ನಮಗೆ ಇಲ್ಲಿ ಗ್ರೌಂಡ್ ಫ್ಲೋರ್ ಸಿಕ್ಕಿದ ಕಾರಣ ನಾವು ಲಾಫ್ಟ್ನ ಹೊರಗಡೆ ಸಪ್ರೇಟಾಗಿ ಮಾಡಿಸ್ಬೇಕಾಗಿತ್ತು. ಇಲ್ಲಿ ಯೆಲ್ಲೋ ಲಾಫ್ಟ್ ಇರೋದೆಲ್ಲ ಫೀಮೇಲ್ಸ್ ಫ್ರೆಂಡ್ಸ್, ಮತ್ತು ರೆಡ್ ಲಾಫ್ಟ್ ಇರೋದೆಲ್ಲ ಮೇಲ್ಸು. ಇನ್ನು ಕಂಪ್ಲೀಟಾಗಿ ಸೆಟಪ್ ಇನ್ನು ಮಾಡಬೇಕಾಗಿದೆ. ಸ್ವಲ್ಪ ಟ್ರ್ಯಾಪ್ ಡೋರ್ದು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಮತ್ತು ಲಾಫ್ಟ್ ಹೈಟ್ ಕೂಡ ಸ್ವಲ್ಪ ಮೇಲೆ ಮಾಡಬೇಕು, ಸುತ್ತಮುತ್ತ ಎಲ್ಲ ಕವರ್ ಮಾಡಬೇಕು. ಇದರಲ್ಲಿ ನಾನು ಮೂರು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೆಫ್ಟಲ್ಲಿ ಯೆಲ್ಲೋ ಲಾಫ್ಟ್ ಇರೋದು ಫೀಮೇಲ್ಸು, ರೆಡ್ ಲಾಫ್ಟ್ ಇರೋದು ಮೇಲ್ಸು. ಮತ್ತು ಅದೇ ರೀತಿ ಈ ಕಡೆ ಬ್ರೀಡರ್ಸು ಸ್ಟಾಕ್ ಮಾಡೋದಕ್ಕೋಸ್ಕರ ಇನ್ನು ಸಪ್ರೇಟಾಗಿ ಒಂದು ಲಾಫ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಬ್ರೀಡರ್ಸ್ ಇದ್ದಾವೆ. ಮೇಲ್ಸ್ ಫೀಮೇಲ್ಸ್ ಎರಡು ಒಂದರಲ್ಲೇ ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಕಂಪ್ಲೀಟಾಗಿ ಇದು ಡೆಡ್ ಎಂಡ್, ಅಂದರೆ ಟೌನ್ಶಿಪ್ದು ಡೆಡ್ ಎಂಡ್. ಸ್ವಲ್ಪ ಕಷ್ಟ ಆಯಿತು ಬರ್ಡ್ಸಿಗೆ ಅಡ್ಜಸ್ಟ್ ಆಗಿ ಸೆಟ್ ಆಗೋಕ್ಕೆ. ಆದರೆ ನಾವು ಗೊತ್ತಲ್ಲ ಫ್ರೆಂಡ್ಸ್, ಬರ್ಡ್ಸ್ ಯಾವುದೇ ರೀತಿಯಲ್ಲಿ ಹಾರಲೇಬೇಕು, ಈ ವರ್ಷ ನಾವು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ನಾವು ಈಗ ಬರ್ಡ್ಸ್ನೆಲ್ಲ ರೆಡಿ ಮಾಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಮುಂಚೆ ಲಾಫ್ಟ್ ಯಾವ ರೀತಿ ಇತ್ತು ಅದೇ ಲಾಫ್ಟನ್ನು ಇಲ್ಲಿ ಬಿಚ್ಚಿಕೊಂಡು ಇದನ್ನ ರೆಡಿ ಮಾಡಿರೋದಂಥದ್ದು. ಇದು ಪ್ಲ್ಯಾಟ್ಫಾರ್ಮಲ್ಲಿ ಬರ್ಡ್ಸ್ನ ಲ್ಯಾಂಡ್ ಆಗೋಕ್ಕೋಸ್ಕರ ಮಾಡಿದ್ದೀನಿ. ಮತ್ತು ಟ್ರ್ಯಾಪ್ ಡೋರು ಸ್ವಲ್ಪ ಮೇಲೆ ಇದೆ, ಅದು ಓಪನಿಂಗು, ಅದನ್ನ ಕೆಳಗಡೆ ಮಾಡಬೇಕು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ಕಂಪೌಂಡು. ಇದು ಡೆಡ್ ಎಂಡ್, ಟೌನ್ಶಿಪ್ ಡೆಡ್ ಎಂಡ್. ಮತ್ತು ಸುತ್ತಮುತ್ತ ಎಲ್ಲ ಲೊಕೇಶನ್ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಸೆಕ್ಯೂರಿಟಿಗೋಸ್ಕರ ಇದು ಮಾಡಿರೋದಂಥದ್ದು. ನೈಟ್ ಟೈಮು ಯಾವುದೇ ರೀತಿಯಲ್ಲಿ ಕಳ್ಳತನ ಆಗಬಾರ್ದು ಅಂತ ಸೆಕ್ಯೂರಿಟಿಗೋಸ್ಕರ ಈ ಪೋಸ್ಟ್ನ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಲಾಫ್ಟ್ ವಿಸಿಬಿಲಿಟಿ. ಇದು ಟಾಪ್ ಆಫ್ ದಿ ಬಿಲ್ಡಿಂಗ್, ಬಿಲ್ಡಿಂಗ್ ಮೇಲೆ ನಿಂತಿದ್ದೀನಿ, ಅಲ್ಲಿಂದ ನಾನು ನಿಮಗೆ ಲಾಫ್ಟ್ ತೋರಿಸ್ತಾ ಇದ್ದೀನಿ. ಜಾಸ್ತಿ ಗಾಳಿ ಇದೆ, ಈಗ ತಾನೇ ಮೇಲ್ಸಿಗೆ ನಾನು ಫೀಡ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಬರ್ಡ್ಸ್ ಸೆಟ್ ಆಗಲಿ ಅಂತ ನಾನು ಸ್ವಲ್ಪ ಟೈಮ್ ಟೇಬಲ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಹೊಟ್ಟೆ ಹಸಿವಾದಾಗ ಬರ್ಡ್ಸ್ ಮಾತು ಕೇಳ್ತವೆ ಅಂತ, ಆ ಕಂಟ್ರೋಲಲ್ಲಿ ಇರ್ತವೆ ಅಂತ ಬರ್ಡ್ಸ್ನ ನಾನು ಸಾಯಂಕಾಲ ಕಾಳು ಕೊಡ್ತಾ ಇದ್ದೀನಿ. ಈಗ ನಾನು ಸುತ್ತಮುತ್ತ ಲೊಕೇಶನ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಲಾಫ್ಟಿಂದೆಲ್ಲ ಇಲ್ಲಿ ತೋಟ ಮಾಡಿದ್ದಾರೆ, ಅದ್ರ ಮೇಲೆ ಇರೋದೆಲ್ಲ ಬೆಟ್ಟ. ಆ್ಯಕ್ಚುಲಿ ನಮ್ಮದು ಹಳೆ ಲಾಫ್ಟಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೆ, ಕೆಲವೊಂದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಇಲ್ಲಿ ಗುಡ್ಡ ಇದೆ, ಬರ್ಡ್ಸ್ ಎಲ್ಲ ಇಲ್ಲಿವರಿಗೆ ಹಾರ್ತವೆ ಅಂತ, ಆದರೆ ಇದು ಇನ್ನೂ ಭಾಳ ಹತ್ರ ಬಂದಿದ್ದೀವಿ. ಸೇಮ್ ಇಲ್ಲಿ ಬಿಲ್ಡಿಂಗ್ ಇದೆ. ಆ್ಯಕ್ಚುಲಿ ಈ ವಿ ಪಾಯಿಂಟ್ ಮೇಲೆ ಹೋಗಿ ಸ್ವಲ್ಪ ಕವರ್ ಮಾಡ್ತೀನಿ, ಎಕ್ಸಾಕ್ಟಾಗಿ ನಮ್ಮದು ಹಳೆ ಲಾಫ್ಟಿಗೆ ಎಷ್ಟು ದೂರ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಈಗ ನಾನು ಬಿಲ್ಡಿಂಗ್ನ ಟಾಪ್ ಪಾಯಿಂಟಲ್ಲಿ ಇದ್ದೀನಿ. ಇಲ್ಲಿಂದ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ, ಕಂಪ್ಲೀಟಾಗಿ ಟೌನ್ಶಿಪ್ ಇಲ್ಲಿ ನೋಡ್ಬೋದು. ಇದು ಆ್ಯಕ್ಚುಲಿ
ಮೂರು ಸ್ಟ್ರೀಟ್ ಥರನೇ, ಮೂರು ಲೈನ್ ಥರನೇ. ಇದು ಮೊದಲನೇದು, ಇದು ಎರಡನೇದು, ಆ ಕಡೆದು ಮೂರನೇದಿದೆ. ನಂಬರ್ ಆಫ್ ಬಿಲ್ಡಿಂಗ್ ಸೇಮ್ ಇರುತ್ತೆ. ಇದೆಲ್ಲ ಮೈನಿಂಗ್ ಏರಿಯಾ ಫ್ರೆಂಡ್ಸ್. ನಮ್ಮದು ಡೋಣಿಮಲೆ NMDC ದು ಮೈನಿಂಗ್ ನಡೆಯೋದೆಲ್ಲ ಈ ಕ್ಷೇತ್ರದಲ್ಲಿ. ಇದು ಪೆಲೆಟ್ ಪ್ಲ್ಯಾಂಟು. ನೋಡ್ಬೋದು ಫ್ರೆಂಡ್ಸ್, ಸುತ್ತ ನಾಲ್ಕು ಸೈಡಲ್ಲಿ ಬೆಟ್ಟ, ಸೆಂಟ್ರಲ್ಲಿ ನಾವು. ಫ್ರೆಂಡ್ಸ್, ಹಳೆ ಲಾಫ್ಟ್ ಹತ್ರ ಈ ಬೆಟ್ಟ ನೋಡಿರ್ತೀರಿ. ಹಳೆ ಲಾಫ್ಟ್ ಬರೋದು ಈ ಎಲೆಕ್ಟ್ರಿಕಲ್ ಪೋಲ್ ಹತ್ರ ಫ್ರೆಂಡ್ಸ್. ಇಲ್ಲೆಲ್ಲ ಜಾಸ್ತಿ ಮರ ಇದ್ದಾವೆ, ಹಾಗಾಗಿ ವಿಸಿಬಿಲಿಟಿ ಕಡಿಮೆ. ಇದು ನೀಲಗಿರಿ ಮರ. ಲಾಫ್ಟ್ ಫ್ಲೈಯಿಂಗ್ ಮಾಡೋ ಟೈಮಲ್ಲಿ ನಾನು ನಿಮಗೆ ಇಲ್ಲೆಲ್ಲ ತೋರಿಸ್ತಾ ಇದ್ದೆ. ಇವತ್ತಿನ ವಿಡಿಯೋ ನೋಡಿದಿರಲ್ಲ ಫ್ರೆಂಡ್ಸ್, ಆ ಲಾಫ್ಟ್ ಅಪ್ಡೇಟ್ ನಾನು ನಿಮಗೋಸ್ಕರ ಇಲ್ಲಿ ತೋರಿಸಿದ್ದೀನಿ. ಮತ್ತು ನಾಳೆ ಬರುವಂಥ ಅದ್ಭುತವಾದಂಥ ವಿಡಿಯೋಗೋಸ್ಕರ ನೀವು ವೇಟ್ ಮಾಡಿ, ಅಲ್ಲಿವರೆಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್. ವೆಲ್ಕಮ್ ಟು MRD LOFT RACING PIGEONS. Thank you one and all.